Subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೌತೆಕಾಯಿ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೌತೆಕಾಯಿ ನಿಮ್ಗೆ ಗೊತ್ತಲ್ಲ ಎಷ್ಟು ಬೆಳೆದು ಅಂತ. ಇವಾಗ ನೋಡಿ, ಒಂದು ಸೌತೆಕಾಯಿ ಎಳೆಯೇದು ಬೇಕು, ಎಳೆಯೇ ಸೌತೆಕಾಯಿ ಹಾಕಬೇಕು. ಮತ್ತು ಹಾಗೆ ನೋಡಿ, ಒಂದು ಕಪ್ ಅವಲಕ್ಕಿ ಮತ್ತು ತೆಂಗಿನಕಾಯಿದು ಹಾಗೆ ಒಗ್ಗರಣೆ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕದ್ವೆನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ. ಹಾಗೆ ನೋಡಿ, ಉಪ್ಪು, ಗೋಡಂಬಿ, ಲಿಂಬೆಹಣ್ಣು, ಗ್ರೀನ್ ಪೀಸು ಮತ್ತು ಒಂಚೂರು ಅರಿಶಿನ. ಹಾಗೆ ಇವಾಗ ಮುಕ್ಕಾಲು ಕಪ್ ದಪ್ಪ ಅವಲಕ್ಕಿ, ಮುಕ್ಕಾಲು ಕಪ್ ಹಾಕಿದ್ದೀನಿ. ಮುಕ್ಕಾಲು ಕಪ್ ದಪ್ಪ ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಫುಲ್ಲು ನೀರು ಹಾಕಿ 2-3 ಸತಿ ಚೆನ್ನಾಗಿ ಉಜ್ಜಿ ತೊಳಿಬೇಕು. ಚೆನ್ನಾಗಿ ಉಜ್ಜಿ ತೊಳಿಬೇಕು. ಇವಾಗ 1 ಸತಿ ತೊಳೆದು ತೋರಿಸಿದ್ದೀನಿ. ಆಮೇಲೆ ನಾನು ರನ್ನಿಂಗ್ ವಾಟರಲ್ಲಿ ಚೆನ್ನಾಗಿ ಉಜ್ಕೊಂಡು ತೊಳಿಬೇಕು. ಅವಲಕ್ಕಿ ನಿಮಗೆ ಗೊತ್ತಲ್ಲ ತುಂಬ ಒಳ್ಳೆಯದು. ಇದು ಒಂದು ಹೋಲ್ಸಮ್ ಮೀಲು. ಇದು ತುಂಬ, ಇದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಇದೆ. ಇಟ್ಸ್ ಪ್ಯಾಕ್ಡ್ ವಿತ್ ವಿಟಮಿನ್ಸು, ರಿಚ್ ಇನ್ ಫೈಬರ್. ಇವಾಗ ನೋಡಿ, ಸೌತೆಕಾಯಿ ಎಳೆ ತೊಗೊಂಡಿದ್ದೀನಿ, ಅದನ್ನು ಗ್ರೇಟ್ ಮಾಡ್ತಾ ಇದ್ದೀನಿ. ಗ್ರೇಟ್ ಮಾಡಿರೋದು ತೋರಿಸಿದ್ದೀನಿ. ಇದರಲ್ಲಿ ತುಂಬ ಫೈಬರ್ ಇದೆ. ಇದರಲ್ಲಿ ಆ್ಯಂಟಿಆಕ್ಸಿಡೆಂಟ್ಸ್ ಕೂಡ ಉಂಟು, ಎಸೆನ್ಷಿಯಲ್ ವಿಟಮಿನ್ಸ್ ಕೂಡ ಉಂಟು. ಇದು ಗ್ಲುಟನ್ ಫ್ರೀ, ವೆರಿ ಇಂಪಾರ್ಟೆಂಟ್. ಇಟ್ಸ್ ಗುಡ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್, ಹಾರ್ಟ್ ಪೇಷಂಟ್ಸ್ ಆ್ಯಂಡ್ ಗುಡ್ ಫಾರ್ ಸ್ಕಿನ್. ನೋಡಿ, ಇವಾಗ ಅದರದ್ದು ಗ್ರೇಟಿಂಗ್ಸ್ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಬೀಜ ಕೂಡ ಇರಬಾರ್ದು ಅದರಲ್ಲಿ, ತುಂಬ ಇದಾಗಿದ್ರೆ. ನೋಡಿ, ಇವಾಗ ನಾನು ತೊಳೆದಿದ್ದೀನಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಇದೇನು ಅಂತಂದರೆ, ಇದು ಅದರಲ್ಲಿ ನೆನಿಬೇಕು. ಈ ಅವಲಕ್ಕಿ ಇದೆಯಲ್ಲ, ದಪ್ಪ ಅವಲಕ್ಕಿ ನಾವು ತೊಳೆದಿರೋದು, ಇದನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿ ನೆನಬೇಕು. ಅದು ಪೂರ್ತಿ ನೀರು ಹಿಂಡಿ ತೆಗೆದಿದ್ದೀನಿ. ಮತ್ತು ಇದನ್ನು ಅದರಲ್ಲಿ ನೆನೆಸ್ಬೇಕು. ಒಂದು 20 ಮಿನಿಟ್ಸ್ ಆದರೂ ನೆನೆಸ್ಬೇಕು ಇದನ್ನು. 20 ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ನೆನೆದು ಬಿಡುತ್ತೆ. ಅಂದರೆ ನೀರೆಲ್ಲ ತೆಗೆದುಬಿಟ್ಟು ಸೌತೆಕಾಯಿ ಗ್ರೇಟಿಂಗ್ಸ್ ಹಾಕಿ ಇದು ಮಾಡಬೇಕು. ಸೌತೆಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ, ಗೊತ್ತಲ್ಲ ನಿಮಗೆ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸು ಇದೆ. ಇದು ಲೋ ಇನ್ ಇದು ಕ್ಯಾಲೋರೀಸು, ಗುಡ್ ಫಾರ್ ವೆಯ್ಟ್ ಲಾಸ್. ಈಗ ಒಗ್ಗರಣೆ ತಯಾರು ಮಾಡೋಣ. 4-5 ಟೀಸ್ಪೂನ್ ಕುಕಿಂಗ್ ಆಯಿಲ್ ಹಾಕಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1 ಟೀಸ್ಪೂನು ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದಿನ್ನೇನು ಚಟ್ಪಟ ಅಂತ ಇದೆ ಅನ್ಬೇಕಾದ್ರೆ 1/4 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಇದಕ್ಕೆ 5 ಜೀರಿಗೆ ಹಾಕಬೇಕು ಆರ್ ಹಿಂಗೆ ನೀರು ಹಾಕಬೇಕು. ನಾನು ಜೀರಿಗೆ ಹಾಕಿದ್ದೀನಿ, ಯಾಕಂದರೆ ಸೌತೆಕಾಯಿಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಜೀರಿಗೆ, ಅದು ಆಗುತ್ತೆ. ಇವಾಗ 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಹಾಗೆ 1/4 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಹುರಿಯೋ ತನಕ ಹುರಿದ್ಬಿಟ್ಟು ಬಣ್ಣನೂ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಎರೋಮೆಟಿಕ್ ಆಗಬೇಕು. ಅದೆರಡು ಸಿಡಿಬೇಕು. ಇದು ಎರಡರದ್ದು ಚೆನ್ನಾಗಿ ಹುರಿದು ಇದಾಗಬೇಕು. ಈಗ ನೋಡಿ, ಚೆನ್ನಾಗಿ ಹುರಿತು. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಜಸ್ಟ್ ಫಾರ್ ಫ್ಲೇವರ್. ಇದು ಒಂದು ಕ್ರಂಚಿ ಫ್ಲೇವರ್ ಬರುತ್ತಲ್ಲ, ಅದಕ್ಕೋಸ್ಕರ. ಹಾಗೆ ಈಗ ಸ್ವಲ್ಪ ಒಂದೇ ಒಂದು ಪಿಂಚ್ ಅರಿಶಿನ ಹಾಕ್ಕೊಳ್ಳಿ. ಅದನ್ನು ಒಂದು ಸತಿ ಒಂದು 30 ಸೆಕೆಂಡ್ಸು ಅದನ್ನು ನೀವು ಕೈ ಆಡಿಸ್ಕೊಂಡ್ರೆ ಬೇರೆ ಎಲ್ಲ ಚೆನ್ನಾಗಿ ಹುರಿದು ಬರುತ್ತೆ. ಈಗ 3 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕಿದ್ದೀನಿ, ಯಾಕಂದರೆ ಇದಕ್ಕೆ ಅವಲಕ್ಕಿಗೆ ಸ್ವಲ್ಪ ಖಾರ ಬರಬೇಕು, ತುಂಬ ಅಲ್ಲ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಲಿಬರಲಾಗೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಜನರಸ್ ಆಗಿ. ಇವಾಗ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಚೆನ್ನಾಗಿ ಒಂದು ಸ್ಟೀರ್ ಕೊಡಿ. ಅಲ್ಲಿಗೆ ಗೋಡಂಬಿನೂ ಇದಾಗಿ ಬರೋದು ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಇದಾಗ್ತು, ಫ್ರೈ ಆಯ್ತು. ಹೌದಾ? ಈಗ 1 ಕಪ್ಪು ಫ್ರೋಜನ್ ಪೀಸ್ ಹಾಕಿದ್ದೀನಿ. ಅದಕ್ಕೆ ಒಂದು ಚುಟ್ಕಿ ಉಪ್ಪು, 2 ಪಿಂಚಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಹಾಕೋ ಉಪ್ಪಿನಲ್ಲೇ ಒಂದು ಚೂರು ಇಟ್ಬಿಟ್ಟು ಹಾಕಿದ್ದೀನಿ, ಯಾಕಂದರೆ ಅವಲಕ್ಕಿ ತುಂಬ ಉಪ್ಪು ತೊಗೊಳೋದಿಲ್ಲ. ಯಾವತ್ತೂ ಅವಲಕ್ಕಿಗೆ ನೋಡಿಕೊಂಡು ಉಪ್ಪು ಹಾಕೋಬೇಕು. ಇದಕ್ಕೊಂದು ಮಿಕ್ಸ್ ಕೊಡಿ ಈಗ. ಮತ್ತು ಅದನ್ನು ಇವಾಗೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಎಣ್ಣೆ ಅದಕ್ಕೆಲ್ಲ ಚೆನ್ನಾಗಿ ಕೋಟ್ ಆಗಿಬಿಡುತ್ತೆ. ಹೌದಾ? ನೋಡಿ, ಗ್ರೀನ್ ಪೀಸ್ಗೆ ಈಗ ಕವರ್ ಆ್ಯಂಡ್ ಕುಕ್ ಜಸ್ಟ್ 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ನೋಡಿ, ಇವಾಗ ಕುಕ್ ಆಗಿದೆ, ಕಲರ್ ಚೇಂಜ್ ಆಯಿತು ನೋಡಿ ಅದರದ್ದು. ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಸಾಕಾಗುತ್ತೆ. ಇವಾಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಯ್ತಲ್ಲ, ಇವಾಗ ನೋಡಿ ಅವಲಕ್ಕಿ ನಾನು ಮಿಕ್ಸ್ ಮಾಡಿರೋದು ಇದೆಯಲ್ಲ, ಅದನ್ನ ತೋರಿಸ್ತಾ ಇದ್ದೀನಿ. ಅದನ್ನು ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಮಶಿ ಕೂಡ ಆಗಲಿಲ್ಲ, ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಆಗಿದೆ ನೋಡಿದ್ರಲ್ಲ. ಈಗ ಕುಕುಂಬರ್ ಮಿಕ್ಸ್ ಮಾಡಿರೋಂಥ ಸೌತೆಕಾಯಿ ಮಿಕ್ಸ್ ಮಾಡಿರೋ ಪೋಹಾ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆ ಹಾಕ್ಕೊಂಡು ಉಪ್ಪು ನಾವು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕಾಗುತ್ತೆ. ಆವಾಗ ಒಂದು ಚುಟ್ಕಿ ಹಾಕಿದ್ದು, ನಾನು ಏನು ಮಾಡಿದೆ ಅಂದರೆ ಇರೋದರಲ್ಲೇ ಒಂಚೂರು ಹಾಕಿದೆ. ಆವಾಗ ಅದಕ್ಕೆ ಬಟಾಣಿಗೆ ಎಷ್ಟು ಬೇಕು ಅಂತ ಇಟ್ಟಿದ್ನಲ್ಲ, ಅದರಲ್ಲೇ ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ ನಾವು ಇದನ್ನು 1-2 ನಿಮಿಷದ ತನಕ ಅಥವಾ 1 ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ತುಂಬ ಕುಕ್ ಮಾಡಿಬಿಟ್ರೆ ಕುಕುಂಬರ್ ಕ್ರಂಚಿನೆಸ್ ಹೋಗುತ್ತೆ. ಇದು ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಟ್ಟಿದೆ ನೋಡಿ. ಇವಾಗ ಪರ್ಫೆಕ್ಟಾಗಿ ಆಗಿದೆ, ಕ್ರಂಚಿ ಇದು ಪೋಹಾ. ಯಾಕಂದರೆ ನಿಮ್ಗೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸೌತೆಕಾಯಿ ಸಿಕ್ಬಿಟ್ಟು ಕ್ರಂಚಿಯಾಗಿರುತ್ತೆ. ಏನು ತುಂಬಾ ಬೇಯಿಸ್ತಿಲ್ವಲ್ಲ ನಾವು. ಇವಾಗ ಅದಕ್ಕೆ 1/4 ಕಪ್ಪು ಇದು ಹಾಕ್ಕೊಳ್ಳಿ, ಕಾಯ್ತುರಿ ತೆಂಗಿನಕಾಯಿ. ಹಾಗೆ 1/4 ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕಿರೋದೇ ರುಚಿ ಇದರಲ್ಲಿ. ಹಾಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ.
ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ. ಇವಾಗ ನಿಮ್ಗೆ ಗೊತ್ತಾಗತ್ತೆ ಮಿಕ್ಸ್ ಮಾಡಬೇಕಾದ್ರೆ ಇದು ಮಷಿ ಆಗಲಿಲ್ಲ, ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ಟೆಕ್ಸ್ಚರ್ ಬಂದಿದೆ ಅಂತ ನೋಡಿದ್ರಲ್ಲ. ಈಗ ಅದಕ್ಕೆ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು, ಮತ್ತು ಲಿಂಬೆಹಣ್ಣಿನ ಜ್ಯೂಸ್ ಹಾಕೊಳ್ಳಿ, ಅರ್ಧ ಲೆಮನ್ದು ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಳ್ಳಿ, ಆಯ್ತಲ್ಲ. ಈಗೊಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಈ ಅವಲಕ್ಕಿ. ನೀವು ಇಮ್ಯಾಜಿನ್ ಮಾಡೋದಿಲ್ಲ, ಯಾಕಂದರೆ ಅಯ್ಯೋ ಏನಪ್ಪ ಪೋ ಇದು ಸೌತೆಕಾಯಿ ಪುಟ್ಟು ಅವಲಕ್ಕಿ ಮಾಡ್ತಾರಾ ಅಂತ. ಇವಾಗ ನೋಡಿ ರೆಡಿ ಆಯಿತು, ಇದನ್ನು ನಾನು ಹಾಗೆ ಸರ್ವ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ಒಂಚೂರು ಏನಾದರೂ ಮಿಕ್ಸ್ಚರೆಲ್ಲ ಚಿಮುಕಿಸ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ.